ರಾಜ್ಯದಲ್ಲಿ ದಂಗಲ್ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿಯ ಶಾಸಕರ ನಡುವೆ ಈ ಧರ್ಮದಂಗಲ್ ವಿಚಾರವಾಗಿ ಜೋರಾದ ಗಲಾಟೆಯಾಗಿದೆ ಹಿಂದೂ ಸಂಘಟನೆಗಳ ವಿರುದ್ಧ ಬಿಜೆಪಿ ಶಾಸಕರು ದಂಗೆ ಎದ್ದಿದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಹಾಗಾದರೆ ಹಿಂದೂ ಸಂಘಟನೆಯವರಿಗೆ ಹಿಂದೂ ಕಾರ್ಯಕರ್ತರಿಗೆ ಬಿಜೆಪಿ ಶಾಸಕರು ಈ ರೀತಿ ಖಡಕ್ ವಾರ್ನಿಂಗ್ ಕೊಟ್ಟಿರೋ ಹಿಂದಿನ ಅಸಲಿಯತ್ತು ಏನು ನೋಡೋಣ ಮತ್ತೆ ತಾರಕಕ್ಕೇರಿದ ಧರ್ಮದಂಗಲ್ ಹಿಂದೂ ಸಂಘಟನೆ ವರ್ಸಸ್ ಬಿಜೆಪಿ ಶಾಸಕ ಧರ್ಮದಂಗಲ್ ವಿರುದ್ಧ ಶಾಸಕರ ದಂಗೆ ನಾಳೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಷಷ್ಠಿಯ ಸಂಭ್ರಮ ಮನೆ ಮಾಡಲಿದೆ ಆದರೆ ಈ ವಿಚಾರದಲ್ಲೂ ಧರ್ಮದಂಗಲ್ ಸದ್ದು ಮಾಡಿದೆ ದೇಗುಲದಲ್ಲಿ ಅನ್ಯ ಧರ್ಮೀಯರ ವ್ಯಾಪಾರ ನಿರ್ಬಂಧದ ವಿಚಾರವಾಗಿ ಬಿಜೆಪಿಯ ಶಾಸಕ ಉದಯ್ ಗರಡಾಚಾರ್ ಹಾಗೂ ಭಜರಂಗಳದ ನಡುವೆ ಧರ್ಮ ಸಂಘರ್ಷ ಶುರುವಾಗಿದೆ ಕೆಲಸ ಇಲ್ಲದವರು ತರ್ಲೆಗಳು ನಾಳೆ ಗಲಾಟೆ ಮಾಡಿದ್ರೆ ಜೋಕೆ ಬೆಂಗಳೂರಿನಲ್ಲಿ ಧರ್ಮದಂಗಲ್ ವಿರುದ್ಧ ಬಿಜೆಪಿ ಎದ್ದಿದ್ದಾರೆ ಕೆಲ ಹಿಂದೂ ಕಾರ್ಯಕರ್ತರಿಗೆ ಮಾಡೋದಕ್ಕೆ ಈ ಮಾತಿಗೆ ಹಿಂದೂ ಸಂಘಟನೆಗಳು ನಿಗಿ ನಿಗಿ ಅಂತಿದೆ ಎಲ್ಲ ಧರ್ಮವೂ ನಮಗೆ ಆ ಧರ್ಮ ಸುಮ್ಮನೆ ಯಾರೋ ಬಂದು ನಾಲ್ಕು ಜನರು ಮಾತಾಡ್ತಾರೆ ಅಂತ ಹೇಳಿ ಹಂಗೆಲ್ಲ ಮಾತನಾಡಬಾರ್ದು ಯಾಕಂದ್ರೆ ಎಲ್ರಿಗೂ ಇಲ್ಲಿ ಆಸ್ಪದ ಇದೆ ಯಾರೋ ನಾಲ್ಕೈದು ಜನ ಸುಮ್ಮನೆ ಕೂತ್ಕೊಂಡು ಗಲಭೆ ಮಾಡಬೇಕು ಅಂತ ಬಂದು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮಾತನ್ನ ದಯವಿಟ್ಟು ಬರ್ಗಣಿಸಬೇಡಿ ಹಂಡ್ರೆಡ್ ಪರ್ಸೆಂಟ್ ಬೇರೆ ಕೆಲಸವಿಲ್ಲ ಅವರಿಗೆ ಬರೀ ಈ ತರದೇನೋ ಒಂದು ತರೋದು ತರಲೇ ಬಿಡೋದು ಮಧ್ಯದಲ್ಲಿ ತಪ್ಪು ನಾಳೆ ವಿವಿಪುರಂ ಸುಬ್ರಹ್ಮಣ್ಯ ದೇಗುಲದಲ್ಲಿ ನಡೆಯಲಿರುವ ಚಂಪಾ ಷಷ್ಠಿಗೆ ದೇವಾಲಯದ ಬಳಿ ಹಿಂದೂಯೇತರ ನಿರ್ಬಂಧಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸಿದ್ವು ಅನ್ಯ ಧರ್ಮೀಯರ ವ್ಯಾಪಾರಕ್ಕೆ ಅವಕಾಶ ನೀಡದಂತೆ ದಳ ಮನವಿ ಮಾಡಿತ್ತು ಆದರೆ ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಸಿಡಿದೆದ್ದ ಸ್ಥಳೀಯ ಶಾಸಕ ಗರುಡಾಚಾರ್ ಎಲ್ಲ ಧರ್ಮದವರಿಗೂ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕು ಕೆಲವರು ಬೇಕಂತಲೇ ಹೀಗೆಲ್ಲ ಮಾಡ್ತಿದ್ದಾರೆ ಅಂದಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ ನಾನು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿರೋದು ಆ ಸೀಟ್ ಮೇಲೆ ಕೂತಾಗ ಒಂದು ಶಾಸಕನಾಗಿ ನನಗೆ ಜಾತಿ ಧರ್ಮ ಯಾವುದೂ ಇಲ್ಲ ಸ್ವಾಮಿ ನಮ್ಮ ಸಂವಿಧಾನ ಏನು ಹೇಳ್ತದೆ ಅದನ್ನೇ ನಾನು ಪರಿಪಾಲನೆ ಮಾಡೋದು ಯಾವಾಗಲೂ ಅವ್ನು ಒಂದು ಹೇಳಬೇಕು ನಾವು ಮುಸಲ್ಮಾನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಇನ್ನೊಬ್ಬರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ ಅದೆಲ್ಲ ತಪ್ಪು ಎಲ್ಲರೂ ಉದಾರವಾದ ಮನೋಭಾವದಲ್ಲಿ ಈ ನಮ್ಮ ರಾಜ್ಯದಲ್ಲಿ ನಮ್ಮ ನಗರದಲ್ಲಿ ಎಲ್ರಿಗೂ ವ್ಯಾಪಾರ ಮಾಡೋ ಆಸ್ಪದ ಕೊಡಬೇಕು ನಾವು ಅವ್ರಿಗೆ ಏನು ಬೇಕಾದರೂ ಮಾಡಲಿ ಕಾನೂನು ಕೈಗೆ ತಗೊಂಡ್ರೆ ಕಾನೂನು ಕ್ರಮ ನಾಳೆ ನಡೆಯಲಿರುವ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಗಲಭೆಗಳಿಗೆ ಅವಕಾಶ ಇಲ್ಲ ಹಾಗೇನಾದರೂ ಗಲಭೆ ಮಾಡಲು ಮುಂದಾದರೆ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಶಾಸಕರು ಹಿಂದೂ ಸಂಘಟನೆಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜಕಾರಣಿಯಾಗಿರೋದ್ರಿಂದ ಅವರಿಗೆ ಮುಸಲ್ಮಾನರ ಓಲೈಕೆ ಇದ್ದೇ ಇರ್ತದೆ ಅವರು ಅವ್ರು ಸೆಕ್ಯುಲರ್ ಆಗಿರ್ಬೋದು ನಮ್ಗೆ ಇದು ಹಿಂದೂ ರಾಷ್ಟ್ರ ಹಿಂದೂ ದೇಶ ಆಗಿರೋದ್ರಿಂದ ನಾವು ಹಿಂದೂಗಳ ರಕ್ಷಣೆಗೆ ಮತ್ತೆ ಹಿಂದೂಗಳಿಗೆ ಏನೇ ತೊಂದರೆ ಅದು ಸಹ ನಮ್ಮ ಹಿಂದೂ ಸಂಘಟನೆ ಇದೆ ನಾವು ಶಾಸಕರು ಕೂಡ ಜಾಸ್ತಿ ಗಮನ ಕೊಡೋದಕ್ಕೆ ಹೋಗಲ್ಲ ಅವ್ರು ಏನು ರಾಜಕೀಯ ಮಾಡ್ತಾರೋ ಮಾಡ್ಕೊಂಡು ಹೋಗ್ಲಿ ಒಟ್ಟಾರೆ ಧರ್ಮ ಯುದ್ಧ ಶಾಸಕರು ಮತ್ತು ಹಿಂದೂ ಕಾರ್ಯಕರ್ತರ ನಡುವಿನ ಕಿತ್ತಾಟಕ್ಕೆ ಬಂದು ನಿಂತಿದೆ ಇನ್ಯಾವ ಹಂತಕ್ಕೆ ತಲುಪಲಿದೆಯೋ ಕಾದ್ ನೋಡ್ಬೇಕಿದೆ ಈ ಹಿಂದೆಯೂ ಕೂಡ ಪ್ರವೀಣ್ ನೆಟ್ಟಾರು ಹತ್ಯೆಯ ವೇಳೆ ಬಿಜೆಪಿಯ ವಿರುದ್ಧ ಹಿಂದೂ ಸಂಘಟನೆ ಆಕ್ರೋಶವನ್ನು ಹೊರಹಾಕಿತ್ತು ಇದೀಗ ಮತ್ತೆ ಬಿಜೆಪಿ ವಿರುದ್ಧ ಹಿಂದೂ ಸಮರ ಶುರುವಾಗುವ ಸಾಧ್ಯತೆ ಇದೆ ರಾಘವ್ ಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ